गुर्वे देवो गुर्वे देवो सर्वकार्येषु सर्वकार्येषु सर्वदा। हेलो व्यूअर्स, नमस्ते, वेलकम बैक टू लेकिनास व्लॉग। हेगिदिरायला, होप ऑल आर डूइंग गुड। सो फर्स्टली निम्मेलरिगू गौरी हागू गणेश हब्बद हार्दिक हार्दिक शुभाशयगळु। ಆ ವಿನಾಯಕನು ನೀವು ಹೋಗುವಂಥ ದಾರಿಯಲ್ಲಿರೋಂಥ ವಿಘ್ನಗಳೆಲ್ಲ ದೂರ ಮಾಡಿ ಸದಾ ಖುಷಿ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತ ಹೇಳಿಬಿಟ್ಟು ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ। ಸೊ ಬನ್ನಿ ಹಾಗಾದರೆ ಇವತ್ತಿನ ಫೆಸ್ಟಿವಲ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ। ಆ್ಯಂಡ್ ಈ ಸತಿ ಈ ವರ್ಷ ಗೌರಿ ಹಾಗೂ ಗಣೇಶ ಹಬ್ಬ ಒಂದೇ ದಿನ ಬಂದಿರೋದ್ರಿಂದ ನಾನಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ। ಆ್ಯಂಡ್ ಕಮಿಂಗ್ ಟು ದ ಡೆಕೊರೇಷನ್ ಪಾರ್ಟ್, ಈ ಸತಿ ನಾನು ಒಂದು ಥೀಮ್ ಅಂದ್ಕೊಂಡಿದ್ದೆ, ಸೊ ಥೀಮ್ ಬೇಸ್ಡ್ ಗಣೇಶನ ಕೂರ್ಸೋಣ ಅಂತ ಹೇಳಿಬಿಟ್ಟು, ಬಟ್ ಐ ಕುಡಂಟ್ ಬಿಕಾಸ್ ಗೊಂಬೆದು ಸ್ಕೂಲಿಂಗ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇದರಲ್ಲಿ ನಾನು ತುಂಬ ಬ್ಯುಸಿ ಆಗಿರೋದ್ರಿಂದ ನಾನು ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಆ್ಯಂಡ್ ಲಾಸ್ಟ್ ಮೊಮೆಂಟಲ್ಲಿ ನನಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಸಿಗಲಿಲ್ಲ। ಸೊ ನಾನು ಅಂದ್ಕೊಂಡಿದ್ದೆ ಬೇರೆ ಆ್ಯಂಡ್ ಡೆಕೊರೇಷನ್ ಆಗಿದೆ ಬೇರೆ ಥರ ಆಯಿತು, ಬಟ್ ಇದು ಸಹ ತುಂಬಾ ಚೆನ್ನಾಗಿ ಬಂದಿದೆ, ಅದೊಂದು ಖುಷಿ ಇದೆ। ಆ್ಯಂಡ್ ಹಬ್ಬ ಅಂದರೆ ದೇವರನ್ನ ಡೆಕೊರೇಟ್ ಮಾಡೋದು, ಹಾಗೆ ನಾವು ರೆಡಿ ಆಗೋದು ಆ್ಯಂಡ್ ದೇವರಿಗೆ ನೈವೇದ್ಯ ಮಾಡೋದು, ಇದರಲ್ಲೇ ಮುಗ್ದೋಗುತ್ತೆ ಅಲ್ಲ। ಸೊ ಅದೇ ಒಂಥರ ಖುಷಿ ನೆಮ್ಮದಿ ಕೊಡುತ್ತೆ। ನಾನು ಈ ಸತಿ ಗೊಂಬೆನ ತುಂಬ ಟ್ರೆಡಿಷ್ನಲ್ ಆಗಿ ಇಫ್ ಪಾಸಿಬಲ್ ನಾನು ಮುಗಿನ ಜಡೆ ಹಾಕೋಣ ಅಂತ ಸಹ ಅಂದ್ಕೊಂಡಿದ್ದೆ, ಬಟ್ ಪೂಜೆ ನೈವೇದ್ಯ ಇದರಲ್ಲೇ ನಾನು ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಅದು ಮಾಡಲಿಕ್ಕೆ ಆಗಲಿಲ್ಲ। ಬಟ್ ಲೇಟರ್ ಆನ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಮತ್ತೆ ಇವೆಂಟ್ಸ್ ಇತ್ತು, ಸೊ ಅಲ್ಲಿಗೆ ರೆಡಿ ಮಾಡ್ಸೋಣ ಅಂತ ಈ ಡ್ರೆಸ್ ನಾವು ಏನು ಮಾಡಿಸಿದೆ ವಿಡಿಯೋದಲ್ಲಿ ನೀವು ನೋಡ್ಬೋದು। ಅವಳ ಕೈಲಿ ನಾನು ದೇವರಿಗೆ ಒಂದು ಶ್ಲೋಕ ಹೇಳ್ಸೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ। ಲೇಟರ್ ಆನ್ ಅವಳು ಹೇಳಿದ್ಲು, ಮಹಾಕಾಯ ಮಹಾಕಾಯ ಸೂರ್ಯಕೋಟಿ ಸೂರ್ಯಕೋಟಿ ಸಮಪ್ರಭಾ ಸಮಪ್ರಭಾ ನಿರ್ವಿಘ್ನಂ ಗುರುವೇ ದೇವೋ ಎಲ್ರು ಕೂಡದಾಗ ಮಾಡು, ನಂಗೆ ಎಲ್ಲ ಸಿಗೋ ಹಾಗೆ ಎಲ್ಲ ಸಿಗೋ ಹಾಗೆ ಮಾಡು ಮಾಡು ಆಮೇಲೆ ಹೇಳ್ಬಾರ್ದಾ? ಏನ್ ಮಾಡೋಣ ಮತ್ತೆ? ಮತ್ತೇನ್ ಹೇಳ್ತೀಯಾ? ಹೇಳು ಹೇಳು ಹೇಳುಮ್ಮ, ನಿಮ್ಗೆ ಚಾಕ್ಲೇಟ್ಸ್ ಬೇಕಾ? ಮತ್ತೆ ಮಾಮಿಗೆ ಖುಷಿ ಪಡಿಸ್ಬೇಕಲ್ಲ ನೀನು, ಇದು ಹಾಕು ಮಾಮಿ ಹಾಕು। ಸೊ ಈ ರೀತಿಯಾಗಿ ನಾವು ಡೆಕೋರೇಟ್ ಮಾಡಿಬಿಟ್ಟು ಗೌರಿ ಹಾಗೂ ಗಣೇಶನ ಕೂರಿಸಿದ್ವಿ, ತುಂಬ ಸಿಂಪಲ್ ಆಗಿ ಮಾಡಿದ್ರು, ದೇವರಿಗೆ ಇಷ್ಟ ಆಗತ್ತೆ। ನಾವು ಪ್ರತಿ ಸತಿ ಏನಾರ ಕಷ್ಟ ಬಂತು ಅಂದರೆ ದೇವ್ರ ಹತ್ರ ಕೇಳ್ಕೊತೀವಿ, ಸೊ ಏನಾದರೂ ಬೇಕು ಅಂದರೆ ದೇವ್ರ ಹತ್ರ ಕೇಳ್ಕೊತಾ ಇರ್ತೀವಿ, ಒಂದಲ್ಲ ಒಂದು ಅಪ್ಲಿಕೇಶನ್ ಹಾಕ್ತಾನೆ ಇರ್ತೀವಿ। ಸೊ ನಮಗೆ ಯಾವ್ದು ಬರ್ತಿದ್ರೆ ಅದಂತೂ ಕೊಟ್ಟೇ ಕೊಡ್ತಾರೆ, ತುಂಬ ಚೆನ್ನಾಗಿ ಕಾಪಾಡ್ತಾ ಬರ್ತಾರೆ ದೇವರು। ಹಾಗಾಗಿ ಅವರು ವರ್ಷಕ್ಕೊಂದ್ಸತಿ ಈ ಥರ ಹಬ್ಬ ಬರುತ್ತೆ, ಆ ಹಬ್ಬದಲ್ಲಿ ನನಗೆ ಅವರನ್ನು ಡೆಕೊರೇಟ್ ಮಾಡಿ ಅವ್ರಿಗೆ ಬೇಕಾಗಿರೋಂಥ ತಿಂಡಿ ತಿನಿಸುಗಳನ್ನ ಮಾಡಿ ನೋಡ್ಕೊಳ್ಳೋದು ತುಂಬ ಖುಷಿ ಕೊಡುತ್ತೆ, ಹಾಗೆ ತುಂಬ ಇಷ್ಟ ಕೂಡ, ಹಾಗಾಗಿ ನಾನು ಈ ಥರ ಮಾಡ್ತೀನಿ। ಆ್ಯಂಡ್ ಗೌರಿ ಹಾಗೂ ಗಣಪತಿ ಹಬ್ಬನ ತುಂಬ ಸಂಪ್ರದಾಯವಾಗಿ ಮಾಡಿದ್ರೆ ಒಂಥರ ನೆಮ್ಮದಿ ಸಿಗುತ್ತೆ। ಸೊ ನನಗೆ ಗಣಪತಿ ಹಬ್ಬ ಅಂತ ಅಂದರೆ ಚಿಕ್ಕ ವಯಸ್ಸಲ್ಲಿ ಒಂದೊಂದು ಥರ ಒಂದೊಂದು ಏಜಲ್ಲಿ ಒಂದೊಂದು ಥರ ಮೆಮೊರೀಸ್ ಬರುತ್ತೆ। ಸೊ ನನಗೆ ಗಣಪತಿ ಹಬ್ಬ ಅಂತ ಅಂದರೆ ನನ್ನ ಚೈಲ್ಡ್ಹುಡ್ ಡೇಸ್ ಸಿಕ್ಕಾಪಟ್ಟೆ ನೆನಪಾಗುತ್ತೆ। ಸೊ ನಿಮ್ಗೆ ಯಾವ ಥರ ನೆನಪಾಗುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ। ಆ್ಯಂಡ್ ಗೌರಿ ಹಬ್ಬ ಅಂದರೆ ಮೇಯ್ನ್ಲಿ ಬಾಗಿನ ಕೊಡೋದು, ಅದು ನನಗೆ ತುಂಬಾ ಇಷ್ಟ। ಮುತ್ತೈದೆ ಹೆಣ್ಮಕ್ಳು ಮನೆಗೆ ಬರ್ತಾರೆ, ಅವರಿಗೆ ಅವರು ಸಹ ತುಂಬ ಚೆಂದ ರೆಡಿ ಆಗಿರ್ತಾರೆ, ಅವ್ರನ್ನ ನೋಡೋದು, ನಾವು ಅವ್ರ ಮನೆಗಳಿಗೆ ಹೋಗೋದು, ಬಾಗಿನ ತಗೊಳ್ಳೋದು, ನಾವು ಬಾಗಿನ ಕೊಡೋದು, ಇದೆಲ್ಲ ತುಂಬಾ ಖುಷಿ ಕೊಡುತ್ತೆ। ಸ್ಮೈಲಿ
ಸೊ ಈ ಗಣಪತಿ ಬಂದುಬಿಟ್ಟು ನಮ್ಮ ಅಪಾರ್ಟ್ಮೆಂಟಲ್ಲಿ ಕೂರಿಸಿರೋಂಥ ಗಣಪತಿ ತುಂಬಾ ಚೆಂದ ಕಾಣಿಸ್ತಾ ಇದ್ದಾರೆ. ಸೊ ಮುತ್ತೈದೆಯರಿಗೆಲ್ಲ ಬಾಗಿನ ಕೊಟ್ಟಿದ್ದಾದ ನಂತರ ಮತ್ತೆ ನಾವು ಇವೆಂಟ್ ಇತ್ತು ಅಪಾರ್ಟ್ಮೆಂಟಲ್ಲಿ. ಸೊ ಅರೌಂಡ್ 4:30-5 o'clock ಹಾಗೆ. ಸೊ ಪೂಜೆ ಆದ ನಂತರ ಕುಂಕುಮ ಕೊಟ್ಟಿದ್ದು, ಬಾಗಿನ ಕೊಟ್ಟಿದ್ದು ಎಲ್ಲ ಮುಗಿಸ್ಕೊಂಡು ದೇವಿ ಪ್ರಸಾದ ಏನು ತಿಂದಿದ್ವಿ ಅಂತಲೂ ನೆನಪಿರಲಿಲ್ಲ. ಸೊ ಹಾಗೆ ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಇಲ್ಲಿ ಇವೆಂಟ್ಗೆ ಜಾಯ್ನ್ ಆಗಿದ್ದಾಯಿತು. ಗಣಪತಿ ಹಬ್ಬ ಅಂದರೆ ಯಾರಿಗೆ ಇಷ್ಟ ಇಲ್ಲ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಈವನ್ ಎಲ್ಲರೂ ಸಹ ಈ ಹಬ್ಬದಲ್ಲಿ ಡ್ಯಾನ್ಸ್ ಮಾಡೇ ಮಾಡ್ತಾರೆ. ಸೊ ನೆಕ್ಸ್ಟ್ ಕಮ್ಸ್ ಆರ್ ಡ್ಯಾನ್ಸ್. ನಮ್ದು ಆ್ಯಕ್ಚುಲಿ ತುಂಬ ಪ್ರಾಕ್ಟೀಸ್ ಇರಲಿಲ್ಲ, ಅರೌಂಡ್ ಒಂದು 4-5 days ಅಷ್ಟೇ ಪ್ರಾಕ್ಟೀಸ್ ಇದ್ದಿದ್ದು. ಬಟ್ ಎಲ್ಲರಿಗೂ ಒಂದು ಟೆನ್ಷನ್ ಇತ್ತು ಹೇಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಹೀಗೆ ನಾವು ಡ್ಯಾನ್ಸ್ನ ಫಿನಿಶ್ ಮಾಡಿದ್ವಿ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದರು, ಬಟ್ ನನ್ನ ಫೇಸಲ್ಲಂತೂ ಸ್ವಲ್ಪನೂ ಸ್ಮೈಲ್ ಇರಲಿಲ್ಲ, ಬಿಕಾಸ್ ಐ ವಾಸ್ ಕಂಪ್ಲೀಟ್ಲಿ ಟಯರ್ಡ್. ಆ್ಯಂಡ್ ಲಾಸ್ಟ್ ಮೊಮೆಂಟಲ್ಲಿ ವಿತ್ಡ್ರಾ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಹೋಗಿಬಿಟ್ಟು ಪರ್ಫಾರ್ಮೆನ್ಸ್ ಮಾಡಿದೆ. ಬಟ್ ತುಂಬಾ ಟಯರ್ಡ್ ಆಗಿತ್ತು. ಆ್ಯಂಡ್ ಈವನ್ ದ ಫ್ಲ್ಯಾಶ್ ಲೈಟ್ ಇತ್ತು, ಆ ಫ್ಲ್ಯಾಶ್ ಲೈಟ್ ಕಂಪ್ಲೀಟ್ ನನ್ನ ಕಣ್ಣಿಗೆ ಬೀಳ್ತಾ ಇತ್ತು. ಸೊ ನಾನು ಏನು ಮಾಡಿದೆ ಆ್ಯಂಡ್ ಯಾವ ಥರ ಮಾಡಿದೆ ಅಂತಲೂ ನನಗೆ ಗೊತ್ತಾಗಲಿಲ್ಲ. ಸೊ ಈ ವಿಡಿಯೋ ಬಂದುಬಿಟ್ಟು ನಾವು ದೇವ್ರನ್ನ ಸಡಿಲಿಸಿ ವಿಸರ್ಜನೆ ಮಾಡಿರೋ ಅಂಥದ್ದು. ನಾವು 3rd day ದೇವ್ರನ್ನ ವಿಸರ್ಜನೆ ಮಾಡಿದ್ವಿ. ಮೋರ್ಯ
ಗುಂಬೆ ವಾಸ್ ಸೋ ಎಕ್ಸೈಟೆಡ್ ಡ್ಯೂರಿಂಗ್ ವಿಸರ್ಜನೆ. ಅವಳ ವಿಸರ್ಜನೆ ಟೈಮಲ್ಲಿ ತುಂಬಾನೇ ಅವಳೇ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದರಲ್ಲೂ ನಾನು ಮಾಡ್ತೀನಿ ಅಂತ ಬರ್ತಾ ಇದ್ದು ಅದು ನಮಗೊಂಥರ ಖುಷಿ ಕೊಡ್ತಾ ಇತ್ತು. ಬಿಕಾಸ್ ಶಿ ವಾಸ್ ಇನ್ವಾಲ್ವಿಂಗ್. ಈ ಕಡೆ ತಿರುಗು ಪಾಪು. ಹಲೋ, ನಮ ಶಿವನ ಹಾಕಿ ಮತ್ತೆ ಅದರೊಳಗೆ ತೆಗೆದು ಹಾಕು. ಹಾಕೊಂಡು ಮತ್ತೆ ಚೆಲ್ಲಬೇಕಿತ್ತು. ಅಲ್ಲಿ ಇಟ್ಕೋ ಇಟ್ಕೋ. ಗಣಪತಿ ಹಾಗೂ ಗೌರಿಯ ವಿಸರ್ಜನೆ ಆದ ನಂತರ ನಾವು ಮೊಸರು ಅನ್ನನ ಬುತ್ತಿ ಕೊಟ್ಟು ಕಳಿಸ್ಬೇಕಲ್ವಾ. ಸೊ ಆ ಬಿಸಿಯಲ್ಲಿ ನಾನು ಗೊಂಬೆ ಇದ್ದೀವಿ. ಮತ್ತೆ ಬನ್ನಿ, ಮತ್ತೆ ನಮ್ಮ ಮನೆಗೆ ಬನ್ನಿ, ಊಟ ಮಾಡಿ. ಅಷ್ಟೇ ಅಷ್ಟೇ, ಏನು ಮೇಡಮ್ ಇವಾಗ ನೀನು ಹೊಳೆಗೆ ಬಿಟ್ಟರು ಅಷ್ಟೇ ಬರೋದದು ತೇಲುತ್ತೆ. ನೋಡು ನೀನು ನೀರು ದೇವ್ರಿಗೆ ಕೊಟ್ಟ ಕೊಟ್ಟ ಆದ್ಮೇಲೆ ಬರ್ತಾ ಅದು ಹೊರಡ್ತಾ ಇದ್ದಾರೆ ಈಗ. ಟಾಟಾ ಬಾಬಾಯ್ ಮೇಡಮ್. ಗಣಪತಿ ಹಬ್ಬ ಬಂತು ಅಂದಾಗ ತುಂಬಾ ಜೋಶ್ ಇರುತ್ತೆ. ಗಣಪತಿನ ಕೂರಿಸೋದು, ಅವ್ರಿಗೆ ಎಂಟರ್ಟೈನ್ ಮಾಡೋದು, ಅವ್ರಿಗೆ ಬೇಕಾಗಿರೋಂಥ ನೈವೇದ್ಯ ಎಲ್ಲ ಮಾಡಿಕೊಡೋದು, ಅದರಲ್ಲಿ ತುಂಬಾ ಖುಷಿ ಸಿಗುತ್ತೆ. ಬಟ್ ಬೀಳ್ಕೊಡುವಂಥ ಟೈಮಲ್ಲಿ ಆಬ್ವಿಯಸ್ಲಿ ತುಂಬ ಬೇಜಾರು ಅನಿಸುತ್ತೆ. ಬಟ್ ಅದೇ ಜೋಶಿಂದ ಮತ್ತೆ ನೆಕ್ಸ್ಟ್ ಇಯರ್ ಗಣಪತಿ ಹಬ್ಬಕ್ಕೆ ಅಂತ ಕಾಯ್ತಾ ಇರ್ತೀವಿ. ಸೊ ಇದಾಗಿತ್ತು ಈ ವರ್ಷದ ನಮ್ಮ ಗಣಪತಿ ಹಬ್ಬದ ಮೆಮೊರೀಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಸಿಗೋಣ ಮುಂದಿನ ವೀಡಿಯೋಸಲ್ಲಿ. ಅಲ್ಲಿ ತನಕ ನನ್ನ ವೀಡಿಯೋಸ್ಗೋಸ್ಕರ ವೇಟ್.